ನಮಸ್ಕಾರ ವಾಸೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ಮ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. IPL ಕಡೆಯಿಂದ ಜಸ್ಟ್ ಇನ್ ಟೈಮ್ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ಗಳು. ಒಂದು ಮ್ಯಾಟ್ರ್ ಸುಮಾರು ದಿನದಿಂದ ಸದ್ದು ಮಾಡ್ತಾ ಇದೆ, ಇನ್ನ ಒಂದು ಮ್ಯಾಟ್ರ್ ಇವಾಗ ಹೆವಿ ಸದ್ದು ಮಾಡ್ತಾ ಇದೆ. ಎರಡೂ ಕೂಡ ಇಂಜುರಿ ರಿಲೇಟೆಡ್ ಅಪ್ಡೇಟು. ಒಂದರ ಬಿಗ್ ಬ್ಲೋ ಅಂತ ಹೇಳಬೇಕು ರಾಜಸ್ಥಾನ್ ರಾಯಲ್ಸ್ ಅವರಿಗೆ, ಯಾಕಂದ್ರೆ ಪ್ರಸಿದ್ಧ್ ಕೃಷ್ಣ ಅವರು ಈ ಸೀಸನ್ನು IPL ಆಡೋದಿಲ್ಲವಂತೆ. ಗೌರವ 10 ಕೋಟಿ ಇನ್ಫ್ಯಾಕ್ಟ್ ಇವರಿಗೆ ಆಪ್ಷನ್ ಅಲ್ಲಿ ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದಾಗ 10 ಕೋಟಿ. ಸೊ ಇವಾಗ ರಿಟೈನ್ ಕೂಡ ಮಾಡ್ಕೊಂಡಿದ್ರು ಅವ್ರನ್ನ 10 ಕೋಟಿ ಕೊಟ್ಬಿಟ್ಟು. ಸೊ ಇವಾಗ ಇವರು ಆಡೋದಿಕ್ಕೆ ಆಗೋದಿಲ್ಲ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಯಾಕಂದ್ರೆ ಸರ್ಜರಿ ಆಗಿದೆ ಅಂತ ಇವರಿಗೆ. ಇವರು ಸುಮಾರು ತಿಂಗಳಿಂದ ಆಕ್ಚುಲಿ ಆಕ್ಟಿವ್ ಆಗಿ ಇಲ್ಲ, ಕರ್ನಾಟಕವೂ ಕೂಡ ಆಡ್ತಾ ಇಲ್ಲ, ಯಾಕಂದ್ರೆ ಅವರಿಗೆ ಸ್ವಲ್ಪ ಇಂಜುರಿ ಸಮಸ್ಯೆ ಇರೋದ್ರಿಂದ ಸರ್ಜರಿ ಕೂಡ ಆಗಿದೆ ಅಂತೆ. ನಿನ್ನೆ ಒಂದು ಸ್ಪೆಷಲ್ ಟ್ವೀಟ್ನ ಅವರೇ ಮಾಡ್ಬಿಟ್ಟು ತಿಳಿಸಿದ್ದಾರೆ, ಪ್ರಸಿದ್ಧ ಕೃಷ್ಣ ಅವರು ಸ್ವಲ್ಪ ಕ್ರಿಕೆಟ್ನ ಮಿಸ್ ಮಾಡ್ಕೊತ ಇದ್ದೀನಿ ಗುರು ನಾನು ಅಂತ. ಸೊ ಇದರಿಂದ ಅರ್ಥ ಆಗುತ್ತೆ ಪ್ರಸಿದ್ಧ ಕೃಷ್ಣ ಅವರು IPL ಆಡೋದಿಕ್ಕೆ ಫಿಟ್ ಇಲ್ಲ, ಸರ್ಜರಿ ಆಗಿರೋದ್ರಿಂದ ಇಲ್ಲಿಂದ ಒಂದು 6-7 ತಿಂಗಳಂತೂ ಆಡೋದಿಕ್ಕೆ ಆಗೋದಿಲ್ಲವಂತೆ ಕ್ರಿಕೆಟ್ನ. ಸೊ ಆದ್ರಿಂದ ಇದೊಂಥರ ಬಿಗ್ ಬ್ಲೋ ಅಂತ ಹೇಳಬೇಕು ರಾಜಸ್ಥಾನ್ ರಾಯಲ್ಸ್ಗೆ. ಯಾಕಂದರೆ 10 ಕೋಟಿ ಪರ್ಸ್ ವ್ಯಾಲ್ಯೂನ ಇವ್ರಿಗೆ ಅಂತಲೇ ಖರ್ಚು ಮಾಡಿದ್ದಾರೆ, ಬಟ್ ಇವರಿಗೆ 10 ಕೋಟಿ ಕೊಟ್ಬಿಡ್ತಾರೆ ಅಂತ ಹೇಳಿದ್ರೆ ಒಬ್ಬಿಯಸ್ಲಿ ಕೊಡೋದಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವ್ರು ಥ್ರೋ ಔಟ್ ದ ಸೀಸನ್ ಫುಲ್ಲು ಅನ್ಅವೈಲೇಬಲ್ ಆಗಿರೋದ್ರಿಂದ. ಸೊ 10 ಕೋಟಿ ಮ್ಯಾಟ್ರ್ ಅಲ್ಲ ಗುರು. ಇಂಥ ಪ್ಲೇಯರ್, ಒಬ್ಬ ಇಂಪ್ಯಾಕ್ಟ್ಫುಲ್ ಪ್ಲೇಯರು ಇಲ್ಲಿ ಮಿಸ್ ಆಗ್ತಿದ್ರಲ್ಲ ರಾಜಸ್ಥಾನ್ ರಾಯಲ್ಸ್ಗೆ, ಇಂಥ ಪ್ಲೇಯರ್ನ ಒಂಥರ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡಿದ್ರು ಪ್ರಸಿದ್ಧ ಕೃಷ್ಣ ಅವ್ರ ಮೇಲೆ. ಇಲ್ಲ ಗುರು, ಇವ್ರು ಇದಾರೆ ನಮಗೆ ಅಂತ. ಯಾಕಂದರೆ ಲಾಸ್ಟ್ ಸೀಸನ್ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿರು ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಒಂಥರ ಬಿಗ್ ಬ್ಲೋ ಅಂತ ಹೇಳಬೇಕು ಅವ್ರಿಗೆ. ಇನ್ನೂ ಒಂದು ಹೆವಿ ಸದ್ದು ಮಾಡ್ತಿರುವಂಥ ಅಪ್ಡೇಟ್ ಏನು ಅಂತಂದರೆ, ಕೈಲ್ ಜೈಮಿಸನ್ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಈ ಸೀಸನ್ ಆಪ್ಷನ್ಲಿ ತೊಗೊಂಡಿದ್ರು. ಲಾಸ್ಟ್ ಸೀಸನ್ RCB ಅವರು ಇವ್ರನ್ನ ಹೆವಿ ಪ್ರೈಸ್ಗೆ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿದ ಬೆಲೆಗೆ ತೊಗೊಂಬಿಟ್ಟು ಆಡಿಸ್ಬಿಟ್ಟು ಅದ್ವಾನ ಆಗೋಗ್ಬಿಟ್ಟಿತ್ತು ನಮ್ಮ RCB. ಅದಾದಮೇಲೆ ಲಾಸ್ಟ್ ಸೀಸನ್ ಬಿಟ್ಟರು ಬೇಡ ಗುರು, ಸಿಸ್ತಾಗಿ ಹೋಗ್ಬಿಡುಗುರು ಅಂತ ಈ ಸೀಸನು ಇರ್ಲಿ ಶಿಷ್ಯ ಅಂತ ತೊಗೊಂಡಿದ್ರು CSK ಅವರು. ಸೊ ಅವರು ಕೂಡ ಈ ಸೀಸನು ಆಡೋದಿಕ್ಕೆ ಆಗೋದಿಲ್ಲ ಅಂತ ಅಪ್ಡೇಟ್ ಬರ್ತದೆ. ಆ್ಯಕ್ಚುಲಿ ಅವರು ಆಡಿರೋದು ಲಾಸ್ಟ್ ಇಂಟರ್ನ್ಯಾಷನಲ್ ಫಾರ್ಮೇಟ್ ಯಾವಾಗ ಅಂತಂದರೆ ಜೂನ್ ಜುಲೈ ಟೈಮಲ್ಲಿ, ಲಾಸ್ಟ್ ಇಯರ್ ಜೂನ್ ಜುಲೈ ಟೈಮಲ್ಲಿ ಆಡಿದ್ದು. ಅಲ್ಲಿಂದ ಒಂಥರ ಅವ್ರಿಗೆ ಇಂಜುರಿ ಅದು ಇದು ಅಂತೆಲ್ಲ ಆಗಿಬಿಟ್ಟು ರೂಲ್ಡ್ ಔಟ್ ಆಗಿದ್ದಾರೆ ಅಲ್ಲಿಂದ ನ್ಯೂಜಿಲ್ಯಾಂಡಿಂದನೂ ಕೂಡ. ಜೊತೆಗೆ ಇವಾಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಅವ್ರಿಗೆ ಬ್ಯಾಕ್ ಇಂಜುರಿ ಆಗಿದೆ ಅಂತೆ, ಅವ್ರಿಗೇನೋ ಸರ್ಜರಿ ಗಿಜರಿ ಏನೋ ಆಗಿದೆ ಅಂತೆ. ಸೊ ಅದರಿಂದ ಈ ಟೂರ್ನಮೆಂಟ್ನ ಅಂದರೆ IPL ಮಿಸ್ ಮಾಡ್ಕೊಡುವಂಥ ಎಲ್ಲ ಸಾಧ್ಯತೆ ಅಲ್ಲ, 100% ಮಿಸ್ ಮಾಡ್ಕೊತಾರೆ ಅಂತ ಅಪ್ಡೇಟ್ ಬರ್ತಿದೆ. ಈ ಇಬ್ಬರು ಪ್ಲೇಯರ್ಸ್ಗಳು ಒಂಥರ ಇಂಪ್ಯಾಕ್ಟ್ ಪ್ಲೇಯರ್, ಯಾರು ಹೆವಿ ಪ್ಲೇಯರ್ ಅಂತಂದರೆ ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಒಂಥರ ರೂಲ್ಡ್ ಔಟ್ ಆಗಿರೋದು ಹೆವಿ ಇಂಪ್ಯಾಕ್ಟ್ ಅಂತೂ ಅವ್ರ ಮೇಲೆ ಆಗಿದೆ. ಇಲ್ಲಿ CSKಗೆ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗದೇ ಇರ್ಬೋದು, ಯಾಕಂದರೆ ಓವರ್ಸೀಸ್ ಸ್ಲಾಟ್ಗಳು ಸಿಕ್ಕಾಪಟ್ಟೆ ಮಸ್ತಾಗಾಡೋ ಪ್ಲೇಯರ್ಸ್ಗಳು ಇವಾಗ ಆಲ್ರೆಡಿ ಇದ್ದಾರೆ. ಬೆನ್ ಸ್ಟೋಕ್ಸ್ ಅವರೆಲ್ಲ ಬಂದಿರೋದ್ರಿಂದ ಇವ್ರು ಕೈಲ್ ಜೈಮಿಸನ್ ಆಡಿಸದೆ ಒಂಥರ ಬ್ಯಾಕಪ್ ಆಗಿ ತೊಗೊಂಡಿದ್ರು. ಸೊ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗೋದಿಲ್ಲ. CSK ಅವ್ರದ್ದು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನು ಅಂತಂದರೆ, ಇವ್ರು ಇಂಜುರಿ ಆಗಿರೋದ್ರಿಂದ ಇವ್ರ ಒಂಥರ ರೂಲ್ಡ್ ಔಟ್ ಆಗಿರೋದ್ರಿಂದ ದಸುನ್ ಚೆನ್ನಾಗಿ ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಅಂದರೆ ಸ್ಪೋರ್ಟ್ಸ್ ಸ್ಟಾಕ್ ಆಗ್ತಿದೆ. ಸೊ CSKಯಿಂದ ನಮ್ಗೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ ದಸುನ್ ಚೆನ್ನಾಗಿ ನಾವು ಟಾರ್ಗೆಟ್ ಮಾಡ್ತಿದ್ದೀವಿ ಅಂತ. ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಗೊತ್ತಿರೋದೆ ಇವತ್ತು IPLದು ಸ್ಕೆಡ್ಯೂಲ್ಸು 5 ಗಂಟೆಗೆ ರಿಲೀಸ್ ಆಗ್ತಾ ಇದೆ. ಸೊ ಇದು ಈ ಮ್ಯಾಟ್ರ್ ಬಗ್ಗೆ ಮಾತಾಡೋಣ, ಅಪ್ಡೇಟ್ ಮೇಲೆ ಅಪ್ಡೇಟ್ ಹೇಳ್ತಾನೆ ಇದ್ದೀನಿ ನಿಮಗೆ. ಸೊ ಅದೇ ದಸುನ್ ಶನಾಕ್ ಅವ್ರು ಏನಾದ್ರು ಬಂದರು ಅಂತಂದರೆ CSKಗೆ ಒಂಥರ ಚೆನ್ನಾಗಿರುತ್ತೆ, ಯಾಕಂದರೆ ಬಲ ಅಂತೂ ಎಕ್ಸ್ಟ್ರಾಡನರಿ ಆಗಿ ತೊಗೊಂಬಂದು ಕೊಡ್ತಾರೆ. 11ಲ್ಲಿ ಆಡಿಸುವಂಥ ಪ್ಲೇಯರ್ ಫಿಟ್ ಆಗುವಂಥ ಪ್ಲೇಯರ್ನೇ ದಸುನ್ ಶನಾಕ. ಇನ್ ಕೇಸ್ ಏನಾದರೂ ಇವ್ರ ಜಾಗದಲ್ಲಿ ಅವ್ರನ್ನ ತೊಗೊಂಬರ್ತಾರೆ ಅಂತಂದರೆ CSKಗೆ ಒಂಥರ ಗುಡ್ ನ್ಯೂಸೇನೆ, ಬ್ಯಾಡ್ ನ್ಯೂಸ್ ಅಂತೂ ಅಲ್ಲ. ಕೈಲ್ ಜೈಮಿಸನ್ಗೆ ಇಂಜುರಿ ಆಗಿರೋದು ಪ್ರಾಬಬ್ಲಿ ತೊಗೊಂಬರ್ಬೋದು ಅಂತಲೂ ಅನ್ಕೊಂತಿದ್ದೀವಿ. ಯಾಕಂದರೆ ದಸುನ್ ಶನಾಕ್ ಅವ್ರು ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ರು ಇಂಡಿಯಾ ಮೇಲೆ, ಅದು ಇಂಡಿಯಾದಲ್ಲೇ ಲೋಕಲಲ್ಲಿ. ಸೊ ಅದಂತೂ ಇಂಪ್ಯಾಕ್ಟ್ ಅಂತೂ ಆಗೇ ಆಗಿರುತ್ತೆ ಫ್ರಾಂಚೈಸ್ಗೆ. ಯಾವ್ದಾರು ಫ್ರಾಂಚೈಸ್ ತೊಗೊಂಡೇ ತೊಗೊಂತಾರೆ, ಇವ್ರು ತೊಗೊಂಡಿಲ್ಲ ಅಂತಂದರೆ ಓವರ್ಸೀಸ್ ಪ್ಲೇಯರ್ ಯಾರು ಕೈ ಕೊಟ್ಟರು ಅಂತಾರೆ, ಪಕ್ಕ ತೊಗೊಂಡೇ ತೊಗೊಂತಾರೆ. ಇವ್ರು ಫಸ್ಟು ಭೇಟಿ ಆಡ್ತಾರ ಅಂತ ಕಾದು ನೋಡಬೇಕು ಅಷ್ಟೇ. ಇವಾಗ ಬರ್ತಿರುವಂಥ ಅಪ್ಡೇಟು ಶನಾಕ್ ಆಗಿ ಟಾರ್ಗೆಟ್ ಒಂದು ರೇಂಜಿಗೆ ಇಟ್ಟುಕೊಂಡಿದ್ದಾರಂತೆ. ನಿಮಗೆ ಅನ್ನಿಸುತ್ತೆ ಶನಾಕ್ ಅವರನ್ನು CSK ಹೋದ್ರು ಅಂತಂದರೆ ಜೈಮಿಸನ್ ಅವರ ಪರವಾಗಿ ಹೆಂಗಿರುತ್ತೆ CSK? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ CSK ನಾವು ಬಿಡುಗರು, ನಮ್ಮ RCB ನೋಡ್ಕೊಳ್ಳೋಣ, ಸಾಕು ನಾವು ಅಂತ ಹೇಳ್ತೀರಾ? ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗೈಸ್, ಇದಿಷ್ಟು ಆಗಿತ್ತು IPL ಕಡೆಯಿಂದ ಬರ್ತಾ ಇರುವಂಥ ಅಪ್ಡೇಟ್ಸು, ಬ್ರೇಕಿಂಗ್ ಅಪ್ಡೇಟ್ಸು. ಸಿಗೋಣ, ಬಾಯ್.